ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅಧ್ಯಯನ ಸರಳೀಕರಣ. ಸರಳೀಕರಣ ಬೋಡ್ಮಾಸ್, ಬೋಡ್ಮಾಸ್ ನಿಯಮ ಪ್ರಕಾರ ನಾವು ಏನು ಮಾಡ್ತೀವಪ್ಪ ಅಂದ್ರೆ, ಈ ಬೋಡ್ಮಾಸ್ ನಿಯಮ ನಮಗೆ ಏನು ಹೇಳ್ಕೊಡೋದು ಅಂತಂದ್ರೆ, ಸಮಸ್ಯೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ಭಿನ್ನ ಕ್ರಿಯೆಗಳು ಅಥವಾ ಮಿಶ್ರ ಕ್ರಿಯೆಗಳಿದ್ದಾಗ ಯಾವ ಕ್ರಿಯೆಯ ನಂತರ ಯಾವ ಕ್ರಿಯೆ ಅನುಸರಿಸಬೇಕು ಅನ್ನೋದನ್ನು ಸೂಚಿಸುವ ಸಂಕೇತನ ಇದು ಬೋಡ್ಮಾಸ್. ಅಂದ್ರೆ ಒಂದು ಲೆಕ್ಕ ಬಿಡಿಸುವಾಗ ನಾವು ಏನು ಬರ್ತಾವೆ, ಪ್ಲಸ್ ಮೈನಸ್ ಇಂಟು ಡಿವಿಜನ್ ಮತ್ತು ಆವರಣಗಳು, ಈ ಎಲ್ಲನೂ ಒಂದೇ ಲೆಕ್ಕದಲ್ಲಿದ್ದಾಗ ನಾವು ಯಾವ ಕ್ರಿಯೆ ನಂತರ ಯಾವ ಕ್ರಿಯೆಯನ್ನು ಅನುಸರಿಸಿ ಬಿಡಿಸ್ಬೇಕು ಅಂತ ಹೇಳ್ಕೊಡೋದ ಈ ಬೋಡ್ಮಾಸ್ ರೂಲ್. ಈ ಬೋಡ್ಮಾಸ್ ಒಂದು ವಿಸ್ತೃತ ರೂಪ ಏನ ನಮಗೆ ನೆನಪಿಡಕ್ಕೆ ಒಂದು ಈಸಿ ಇದು. ಬೋಡ್ಮಾಸ್ ಬಿ ಅಂದರೆ ಒಂದು ಲೆಕ್ಕ ನೋಡ್ರಿ, ಬಿ ಅಂದರೆ ಬ್ರಕೆಟ್ ಆವರಣಗಳು. ಈ ಆವರಣ ಒಳಗೆ ನಾಲ್ಕು ಥರ ಬರ್ತಾವೆ. ಈಗ ಬ್ರಕೆಟ್ ಅಂತಂದ್ರೆ ಫಸ್ಟ್ ನೋಡ್ರಿ, ಬ್ರಕೆಟ್ ಬಿ ಆವರಣಗಳು, ಬಿ ಅಂದರೆ ಬ್ರಕೆಟ್ ಆವರಣ. ಯಾವ್ಯಾವ ಆವರಣಗಳು ಬರ್ತಾವೆ, ರೇಖಾವರಣ ನೋಡ್ರಿ, ಲೆಕ್ಕ ಫಸ್ಟ್ ಯಾವ ಬಿಡಿಸ್ಕೋಬೇಕು ನಾವು ಇದ್ದಾಗ, ರೇಖಾವರಣ. ರೇಖಾವರ್ಣ ನಂತರ ಅಲ್ಪಾವರಣ, ಅಲ್ಪಾವರಣ ನಂತರ ಪುಷ್ಪಾವರಣ, ಪುಷ್ಪಾವರಣ ನಂತರ ದೀರ್ಘಾವರಣ ಅಥವಾ ಅಧಿಕಾವರಣ ಅಂತಲೂ ಕರೀತಾರೆ ಇದಕ್ಕೆ. ಆಮೇಲೆ ಓ ಅಂದರೆ ಏನು, ಆಫ್. ಆಫ್ ಅಂದರೆ ವಿಶಿಷ್ಟ ಗುಣಾಕಾರ, ಅಂದರೆ ಒಂದು ಲೆಕ್ಕದೊಳಗೆ ನಾಲ್ಕರ ಐದನೆಯ ಎರಡು. ಇಲ್ಲಿ ರ ಅಂತೇನು ಬರಿತೀವಿ ನಾವು, ಅದು ವಿಶಿಷ್ಟ ಗುಣಾಕಾರ. ಫಸ್ಟ್ ನಾವು ಲೆಕ್ಕದೊಳಗೆ ಆವರಣಗಳ ಆವರಣ ನೋಡ್ಕೋಬೇಕು. ಆವರಣಗಳಿದ್ದಪ್ಪ ಅಂದ್ರೆ ಆವರಣಗಳನ್ನು ಮೊದಲು ಬಿಡಿಸ್ಕೋಬೇಕು. ಈ ಆವರಣಗಳನ್ನ ಬಿಡಿಸುವಾಗ ಮೊದಲು ಬಿಡಿಸ್ತಕ್ಕಂಥ, ಫಸ್ಟ್ ಬಿಡಿಸ್ತಕ್ಕಂಥ ಆವರಣ ರೇಖಾವರಣ. ಆನಂತರ ಯಾವ್ದು ಬಿಡಿಸ್ಕೋಬೇಕು, ಅಲ್ಪಾವರಣ ಇತ್ತರ ಅಲ್ಪಾವರಣ ಬಿಡಿಸ್ಕೋಬೇಕು. ಅಲ್ಪಾವರಣ ನಂತರ ಪುಷ್ಪಾವರಣ, ಪುಷ್ಪಾವರಣಗಳನ್ನ ದೀರ್ಘಾವರಣ. ಹಿಂಗೆ ನಾವು ಅನುಕ್ರಮವಾಗಿನ ಹೋಗಬೇಕು. ಆವರಣಗಳ ನಂತರ ಯಾವ್ದು ಬಿಡಿಸ್ಕೋಬೇಕು, ವಿಶಿಷ್ಟ ಗುಣಾಕಾರ ಆಫ್. ಈ ಆಫ್ ಆಫ್ ಆದ ಕೂಡಲೇ ಡಿ ಅಂದ್ರೆ ಡಿವಿಜನ್, ಡಿವಿಜನ್ ಭಾಗಾಕಾರ. ಡಿವಿಜನ್ ಆದ ಕೂಡಲೇ ಎಂ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ. ಮಲ್ಟಿಪ್ಲಿಕೇಶನ್ ಕೂಡಲೇ ಎ ಆಡಿಷನ್, ಆಡಿಷನ್ ಸಂಕಲನ. ಎಸ್ ಸಬ್ಟ್ರಾಕ್ಷನ್ ವ್ಯವಕರಣ. ಇದಿಷ್ಟ ಸರಳೀಕರಣ ಮಾಡುವಾಗ ಅಥವಾ ನಾವು ಒಂದು ಲೆಕ್ಕವನ್ನು ಮಾಡುವಾಗ ಒಂದೇ ಲೆಕ್ಕದೊಳಗೆ ಒಂದಕ್ಕಿಂತ ಹೆಚ್ಚು ಭಿನ್ನ ಕ್ರಿಯೆಗಳು ಬಂತಂದಾಗ ಈ ಬೋಡ್ಮಾಸ್ ರೂಲ್ನ ಅನ್ವಯ ಮಾಡ್ಕೋತೀವಿ ನಾವು. ಬೋಡ್ಮಾಸ್ ಬಿ ಬ್ರಕೆಟ್, ಒ ಆಫ್, ಡಿ ಡಿವಿಜನ್, ಎಂ ಮಲ್ಟಿಪ್ಲಿಕೇಶನ್, ಎ ಆಡಿಷನ್, ಎಸ್ ಸಬ್ಟ್ರಾಕ್ಷನ್. ಈ ನಿಯಮವನ್ನು ನಾವು ನೆನಪಿಟ್ಕೊಂಡ್ಬಿಡೋದು. ಆವರಣಗಳು ಇರಲಿಲ್ಲ ಅಂತಂದ್ರೆ ಬರೀ ಚಿಹ್ನೆಗಳಿದ್ದು ಅಂದ್ರೆ ಫಸ್ಟ್ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕರಣ. ನಾವು ಲೆಕ್ಕ ನೋಡ್ಕೊಳ್ಳೋದ, ಲೆಕ್ಕಗಳು ಯಾವ್ಯಾವ ಚಿಹ್ನೆಗಳು ಬಂದಾವು, ಆ ಚಿಹ್ನೆಗಳನ್ನ ಯಾವ ರೀತಿ ಅನುಕ್ರಮವಾಗಿ ಬಿಡಿಸ್ಕೊಂತ ಹೋಗ್ಬೇಕು ಅನ್ನೋದು ಈ ಬೋಡ್ಮಾಸ್ ನಮಗೆ ಹೇಳ್ಕೊಡ್ತದೆ. ಈಗ ಒಂದು ಸಣ್ಣ ಉದಾಹರಣೆ ನೋಡೋಣ ನಾವೀಗ. ಇಲ್ಲಿ 15 × 4 − 10 / 5 ಇಷ್ಟೈತೆ. ನಾವು ಫಸ್ಟ್ಗೆ ಇಲ್ಲಿ 15 × 4 15 × 4 = 60 ಬರೋಂಗಿಲ್ಲ. ಇಲ್ಲಿ ನೋಡ್ರಿ, ಈ ಒಂದು ಲೆಕ್ಕದೊಳಗೆ ಗುಣಾಕಾರ ಬಂದೈತಿ, ವ್ಯವಕರಣ ಬಂದೈತಿ, ಭಾಗಾಕಾರ ಬಂದೈತಿ. ಅಂದರೆ ಒಂದು ಲೆಕ್ಕದೊಳಗೆ ಒಂದಕ್ಕಿಂತ ಹೆಚ್ಚು ಕ್ರಿಯೆಗಳಿದಾವೆ. ಹಿಂಗಿದ್ದಾಗ ನಾವು ಬೋಡಮಸ್ ರೂಲ್ನ ಅನ್ವಯ ಮಾಡ್ಕೋಬೇಕು. ಬೋಡಮಸ್ ರೂಲ್ ಪ್ರಕಾರ ಫಸ್ಟ್ ನಾವು ಏನು ಬಿಡಿಸ್ಕೋಬೇಕು, ಆವರಣಗಳನ್ನ ಬಿಡಿಸ್ಕೋಬೇಕು. ಇಲ್ಲಿ ಆವರಣಗಳು ಅದಾವೇನ, ಆವರಣಗಳ ಈ ಲೆಕ್ಕದೊಳಗೆ ಇಲ್ಲ. ಆವರಣಗಳು ಇರಲಿಲ್ಲ ಅಂತಂದ್ರೆ ಆಫ್ ವಿಶಿಷ್ಟ ಗುಣಾಕಾರ ಐತೇನ, ರ ಅಥವಾ ನ ಅಂತ ಕೊಟ್ಟಿರ್ತಾರೆ, ಅದು ಇಲ್ಲ. ನೆಕ್ಸ್ಟ್ ಬರೋದು ಈಗ ಡಿವಿಷನ್, ಮುಂದೆ ಬರೋದು ಭಾಗಾಕಾರ, ಭಾಗಾಕಾರ ಐತೇನ, ಹಾ ಐತಿ. ಹಂಗಾದ್ರೆ ಫಸ್ಟ್ ನಾವು ಬಿಡಿಸ್ಕೋಬೇಕಾದದ್ದ ಈ ಭಾಗಾಕಾರ. ಇಷ್ಟು ಬಿಡಿಸ್ಕೋದು ಜಸ್ಟ್, ಏನೂ ಮಾಡೋಂಗಿಲ್ಲ. ಫಸ್ಟ್ ಬಿಡಿಸ್ಕೋಬೇಕಾದ ಕೆಲಸ ಭಾಗಾಕಾರ. ಈ ಭಾಗಾಕಾರ ಬಿಡಿಸ್ಕೋವಾಗ ಉಳಿದಂಥ ಸಂಖ್ಯೆ ಎಲ್ಲ ಹಂಗೆ ಇಡು, 15 × 4 − 10/5 ಅಂದ್ರೆ 5 × 10 = 2. ಮುಂದೆ ನೋಡ್ರಿ, ಈಗ ಈ ಒಂದು ಕ್ರಿಯೆಯೊಳಗೆ ಏನು ಉಳಿತು, 15 × 4 − 2. ಇಲ್ಲಿ ಎರಡು ಕ್ರಿಯೆಗಳದಾವೆ, ಒಂದು ಗುಣಿಲೆ ಐತಿ, ಒಂದು ಗುಣಾಕಾರ, ಒಂದು ವ್ಯವಕಲನ. ಹಂಗಾರೆ ಬೋಡಮಾಸ್ ರೂಲಾಗ ಫಸ್ಟ್ ನಾವು ಗುಣಾಕಾರ ಬಿಡಿಸ್ತೀವೋ ಅಥವಾ ವ್ಯವಕಲನ ಬಿಡಿಸ್ತೀವಿ, ನಿಯಮದ ಪ್ರಕಾರ ಫಸ್ಟ್ ಬಿಡಿಸ್ಬೇಕಾದದ್ದ ನೋಡ್ರಿ, ಫಸ್ಟ್ ಬಿಡಿಸ್ಬೇಕಾದ ಯಾವ್ದ, ಮಲ್ಟಿಪ್ಲಿಕೇಶನ್ ಗುಣಾಕಾರ. ಹಂಗಾಗಿ ಫಸ್ಟ್ ನಾವು ಗುಣಾಕಾರ ಬಿಡಿಸ್ಕೋಬೇಕು, 15 × 4, 15 × 4 = 60 − 2. ಏನು ಮಾಡ್ಬೇಕೀಗ, ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ, ಕಳಿಬೇಕೀಗ. 60 × 2 ಕಳ್ರಿ, 58. ಇದು ಬೋಡ್ಮಾಸ್ ನಿಯಮ ಪ್ರಕಾರ ಬಿಡಿಸ್ತಕ್ಕಂಥ ಒಂದು ಸಮಸ್ಯೆಗಳು. ಮುಂದಿನ ಈ ಒಂದು ಸಮಸ್ಯೆ ನೋಡ್ರಿ, 10 + 4 / 2 − 3
ಇಂಟು ಎರಡು ಪ್ಲಸ್ ನಾಲ್ಕು ಬಾಗಿಲು ಎರಡು ಇಂಟು ಎರಡು ಮೈನಸ್ ನಾಲ್ಕು. ಈಗ ನೋಡ್ರಿ ಪ್ಲಸ್ ಐತಿ, ಭಾಗಾಕಾರ ವ್ಯವಕಲನ ಗುಣಾಕಾರ ಸಂಕಲನ ಮತ್ತು ಭಾಗಾಕಾರ ಗುಣಾಕಾರ ವ್ಯವಕಲನ, ಇಷ್ಟು ಚಿಹ್ನೆಗಳಿದಾವೆ. ಈಗ ನಾವು ಬೋರ್ಡಮಸ್ ರೂಲ್ ಪ್ರಕಾರ ನಾವು ಹೋದ್ರೆ ಭಾಳ ಈಸಿ ಆಗ್ತದೆ. ಈಗ ಆವರಣಗಳಂತೂ ಇಲ್ಲ, ಆವರಣಗಳಿಲ್ಲ, ಬರೀ ಚಿಹ್ನೆಗಳಿದಾವೆ. ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ನಾವು ಫಸ್ಟ್ ಬೋರ್ಡಮಸ್ ರೂಲನ್ನು ಅನ್ವಯ ಮಾಡ್ಕೋಬೇಕು. ಬೋರ್ಡಮಸ್ ರೂಲೊಳಗೆ ಫಸ್ಟ್ ಬರೆದ ಭಾಗಾಕಾರ ಗುಣಾಕಾರ ಸಂಕಲನ ವ್ಯವಕಲನ. ಈಗ ಫಸ್ಟ್ ಭಾಗಾಕಾರ ಐತೆ ನೋಡ್ರಿ, ಅದಾವೆ ಭಾಗಾಕಾರ ಎರಡು ಕಡೆ ಇದಾವೆ, ಅದಕ್ಕೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋದು. ಈಗ ಭಾಳ ಹೆಚ್ಚೇನು ವಿಚಾರ ಮಾಡೋಂಗಿಲ್ಲ, ಫಸ್ಟ್ ಭಾಗಾಕಾರ ಎಲ್ಲಿದಾವೆ ಅದನ್ನು ಗುರುತ ಮಾಡ್ಕೊಳ್ಳೋದು, ಅಷ್ಟೇ ಬಿಡಿಸ್ಕೊತ ಹೋಗೋದು. ಫಸ್ಟ್ ಭಾಗಾಕಾರ ನಾಲ್ಕು ಬಾಗಿಲು ಎರಡು, ಇದೊಂದು. ಮತ್ತೊಂದು ಐತೆ ನೋಡ್ರಿ, ಹೌದು ಮತ್ತೊಂದು ಐತಿ, ಇದಿಷ್ಟು ನಾಲ್ಕು ಬಾಗಿಲು ಎರಡು. ಈಗೇನು ನಾವು ಮಾರ್ಕ್ ಮಾಡ್ಕೊಂಡಿವಲ್ಲ, ಇಷ್ಟು ಜಸ್ಟ್ ಇಷ್ಟು ಮಾರ್ಕ್ ಮಾಡ್ಕೊಳ್ಳೋದು, ಉಳಿದದ್ದೆಲ್ಲ ಸಂಖ್ಯೆಗಳನ್ನು ಚಿಹ್ನೆಗಳನ್ನು ಹಂಗೆ ಇಡೋದ. ಈಗ ಏನು ನಾವು ಮಾರ್ಕ್ ಮಾಡ್ಕೊಂಡೆವು ಅದನ್ನಷ್ಟೇ ಬಿಡಿಸೋದು. ಈಗ ಉಳಿದದ್ದು ಏನು ಕೈ ಹಚ್ಚಂಗಿಲ್ಲ. ಹೇಳ್ರಿ ಹಂಗಾರೆ, ಹತ್ತು ಪ್ಲಸ್ ಹತ್ತು. ಈಗ ನಾವು ಇದನ್ನು ಬಿಡಿಸ್ಕೋಬೇಕು. ಈಗ ನಾಲ್ಕು ಬಾಗಿಲು ಎರಡು, ಉತ್ತರ ಎಷ್ಟಾಗುತ್ತೆ ಈಗ? ಎರಡು ಎಷ್ಟು ನಾಲ್ಕು, ಎರಡು ಎರಡಲಿ ನಾಲ್ಕು, ಏನು ಬತ್ತು ಎರಡು, ಎರಡು ಬತ್ತು. ಹತ್ತು ಪ್ಲಸ್ ಎರಡು, ಮುಂದಿನ ಬರೀರಿ, ಮೈನಸ್ ಮೂರು ಇಂಟು ಎರಡು ಪ್ಲಸ್. ಇದು ಭಾಗಾಕಾರ ಐತಿ, ಇಷ್ಟು ಬಿಡಿಸ್ಕೋಬೇಕು. ಈಗ ಮತ್ತೆಷ್ಟು ಬಂದು ಉತ್ತರ? ಎರಡು ಎಸ್ಲಿ ನಾಲ್ಕು, ಎರಡು ಎರಡಲೇ ನಾಲ್ಕು, ಮುಂದಿನ ಹಂಗೆ ಬರೀರಿ, ಇಂಟು ಎರಡು ಮೈನಸ್ ನಾಲ್ಕು. ಈಗ ನೋಡ್ರಿ ಏನು ಬಂತು, ಈಗ ಪ್ಲಸ್ ಬಂತು ಮೈನಸ್ ಬಂತು ಇಂಟು ಪ್ಲಸ್ಸ ಇಂಟು ಮೈನಸ್. ಈಗ ಈ ಲೆಕ್ಕದೊಳಗೆ ನಾವು ಪ್ಲಸ್ಸ ಮೈನಸ್ಸ ಇಂಟು ಇದ್ದಿದ್ದಾಗ ಫಸ್ಟ್ ನಾವು ಯಾವ ಬಿಡಿಸ್ಕೋತೀವೋ ಫಸ್ಟ್ ಇಂಟು ಬಿಡಿಸ್ತೀವಿ, ಅಂದರೆ ಗುಣಾಕಾರ. ಗುಣಾಕಾರಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು, ಮೂರು ಗುಂಡ್ಲೆ ಎರಡು ಒಂದು ಐತಿ, ಆಮೇಲೆ ಎರಡು ಗುಂಡ್ಲೆ ಎರಡು ಒಂದು ಐತಿ. ಈಗ ಅವನ ಏನು ಮಾರ್ಕ್ ಮಾಡ್ಕೊಂತೀವೋ ಅವನಷ್ಟೇ ಬಿಡಿಸ್ಕೊಡ್ರಿ. ಹತ್ತು ಪ್ಲಸ್ ಎರಡು ನೋಡ್ರಿ, ಮೈನಸ್ ಮೂರು ಇಂಟು ಎರಡು ಅಂದರೆ ಮೂರು ಎರಡಲೆ ಆರು ಮೈನಸ್ ಆರು, ಮತ್ತು ಪ್ಲಸ್ ಇವಿಷ್ಟೇ ಬಿಡಿಸ್ಕೊಡ್ರಿ. ಎರಡು ಎರಡಲೆ ನಾಲ್ಕು, ಏನು ಉಳಿತು ಮೈನಸ್ ನಾಲ್ಕು. ಈಗೇನು ಮಾಡೋದು, ಈಗ ಪ್ಲಸ್ ಉಳಿತು ಮೈನಸ್ಸ ಪ್ಲಸ್ಸ ಮೈನಸ್ಸ ಪ್ಲಸ್ಸ ಮೈನಸ್ಸ. ಈಗ ನಿಮ್ಗೆ ಇನ್ನೊಂದು ಏನಂದ್ರೆ ಬಹಳ ಈಸಿ ಆಗಬೇಕು ಅಂತಂದ್ರೆ ಇದ್ರೊಳಗೆ ನಮ್ಮ ಪ್ಲಸ್ಸು ಮತ್ತು ಮೈನಸ್ ಏನಾಗ್ಯಾವು ಎಲ್ಲ ಕೂಡ್ಕೊಂಡವೆ, ಒಂದು ಪ್ಲಸ್ಸ ಮೈನಸ್ಸ ಪ್ಲಸ್ಸ ಮೈನಸ್ ಕೂಡ್ಕೊಂಡವು. ನಮಗೆ ಲೆಕ್ಕ ಬಿಡ್ಸೋಕೆ ಈಸಿ ಆಗಬೇಕಾದ್ರೆ ಏನು ಮಾಡ್ಕೊಳ್ಳೋದು, ಒಂದು ಸೈಡ್ ಪ್ಲಸ್ ಬರ್ಕೊಳ್ಳೋದು ಆಮೇಲೆ ಮೈನಸ್ ಬರ್ಕೊಳ್ಳೋದು, ಇಲ್ಲ ಫಸ್ಟ್ ಮೈನಸ್ ಬರ್ಕೊಡ್ರಿ ಆಮೇಲೆ ಪ್ಲಸ್ ಬರ್ಕೊಡ್ರಿ ಅಂದರೆ ಒಂದೊಂದು ಸರಿ ಗ್ರೂಪ್ ಮಾಡ್ಕೊಳ್ಳೋದು. ಅವನು ಹೆಂಗೆ ಗುರುತ ಮಾಡ್ಕೊಡ್ರಿ, ಫಸ್ಟ್ ಹತ್ತು ಪ್ಲಸ್ ಇದ್ದಂಗೆ ಪ್ಲಸ್, ಎರಡು ಪ್ಲಸ್ ಐತಿ, ನಾಲ್ಕು ಪ್ಲಸ್ ಅಂದರೆ ಸಜಾತೀಯ ಒಂದು ಸಂಖ್ಯೆಗಳನ್ನು ಅಥವಾ ಸಜಾತೀಯ ಅಂಕಿಗಳನ್ನು ಮೊದಲ ಸೈಡ್ ಬರ್ಕೊಳ್ಳೋದು, ಅವನು ಒಂದೊಂದು ಸರಿ ಗ್ರೂಪ್ ಮಾಡ್ಕೊಳ್ಳೋದು. ಹತ್ತು ಬರೀರಿ ಒಂದು ಸೈಡ, ಪ್ಲಸ್ ಎರಡು ಆಮೇಲೆ ಪ್ಲಸ್ ನಾಲ್ಕು, ಏನು ಉಳಿತು ಈಗ ಮೈನಸ್ ಆರು ಒಂದು ಉಳಿತು ಮೈನಸ್ ನಾಲ್ಕು, ಅದು ನಂತರ ಬರೀ ಮೈನಸ್ ಆರು ಮೈನಸ್ ನಾಲ್ಕು. ನಾವು ಲೆಕ್ಕದೊಳಗೆ ಈ ಇಲ್ಲಿ ಇದ್ದಂಥ ಸಂಖ್ಯೆಯೊಳಗೆ ಏನೂ ಬದಲಾವಣೆ ಆಗಿಲ್ಲ, ನಾವಿಲ್ಲಿ ಬರ್ತೀವಲ್ಲ ಏನೂ ಬದಲಾಗಿಲ್ಲ. ನಾವು ಏನು ಮಾಡ್ಕೊಂಡೆವು, ನಮ್ಮ ಲೆಕ್ಕ ಬರೆಯೋಕೆ ಈಸಿ ಆಗಲಿ, ಲೆಕ್ಕ ಬಿಡಿಸೋಕೆ ಈಸಿ ಆಗಲಿ ಅಂತ ಪ್ಲಸ್ ಪ್ಲಸ್ಗಳನ್ನು ಒಂದು ಸೈಡ್ ಬರ್ಕೊಂಡೆವು ಆಮೇಲೆ ಮೈನಸ್ನ ಒಂದು ಸೈಡ್ ಬರ್ಕೊಂಡೆವು. ನಮಗೀಗ ಇಲ್ಲಿ ಏನಾಗಿತ್ತು, ಹತ್ತು ಪ್ಲಸ್ ಎರಡು ಮೈನಸ್ ಆರು ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಅಂತಿತ್ತು, ಒಂದು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಎಲ್ಲ ಮಿಕ್ಸ್ ಆಗಿದ್ದವು. ಲೆಕ್ಕ ಬಿಡಿಸೋಕೆ ನಮಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಸಜಾತಿಯ ಒಂದು ಚಿಹ್ನೆಗಳನ್ನು ಒಂದು ಸೈಡ ಮತ್ತೊಂದು ಸಜಾತಿಯ ಚಿಹ್ನೆಗಳು ಒಂದು ಸೈಡ, ಅಂದರೆ ಪ್ಲಸ್ ಪ್ಲಸ್ ಒಂದು ಸೈಡ ಮೈನಸ್ ಮೈನಸ್ ಒಂದು ಸೈಡ. ಈಗ ಲೆಕ್ಕ ಬಿಡ್ಸೋಕೆ ಈಸಿ ಆಗ್ತೈತೆ ನಮಗೆ ನೋಡ್ರಿ. ಇನ್ನು ಇದ್ರೊಳಗೆ ಏನು ಮಾಡ್ತೀವಿ, ನಮ್ಮ ಪ್ಲಸ್ ಮೈನಸ್ ಇದ್ದಾಗ ಫಸ್ಟ್ ಕೂಡಿಸ್ಕೋತೀವಿ. ಎಲ್ಲಿ ತಗ ಕೂಡಿಸ್ದೈತಿ, ಹತ್ತು ಪ್ಲಸ್ ಎರಡು ಪ್ಲಸ್ ನಾಲ್ಕು ಇಷ್ಟೇ ಕೂಡಿಸ್ಕೋಬೇಕು. ಹತ್ತು ಎರಡು ಹನ್ನೆರಡು, ಹನ್ನೆರಡು ನಾಲ್ಕು ಹದಿನಾರು, ಎಂಥ ಹದಿನಾರು ಪ್ಲಸ್ ಹದಿನಾರು. ಇನ್ನು ಮೈನಸ್ ಆರು ಮೈನಸ್ ನಾಲ್ಕು, ಇಲ್ಲಿ ಮೈನಸ್ ಆರು ಮೈನಸ್ ನಾಲ್ಕು ಎರಡು ಸಜಾತಿಯ ಚಿಹ್ನೆಗಳು. ಈಗಾಗಲೇ ನಮ್ಮ ಹಿಂದಿನ ವಿಡಿಯೋ ಹೇಳಿದೆ ನಾವು, ಸಜಾತಿಯ ಚಿಹ್ನೆಗಳು ಬಂದಾಗ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. ಮೈನಸ್ ಆರು ಮೈನಸ್ ನಾಲ್ಕು ಆರು ನಾಲ್ಕು ಹತ್ತು ಐತಿ, ಎಂಥ ಹತ್ತ ಎರಡು ಚಿಹ್ನೆ ಎರಡು ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸ್ ಐತಿ, ಅದಕ್ಕೆ ಮೈನಸ್ ಇಡಬೇಕು. ಈಗ ಹದಿನಾರು ಹಿಂದ್ಗಡೆ ಏನೋ ಚಿಹ್ನೆ ಇಲ್ಲಪ್ಪ ಅಂತಂದ್ರೆ, ಈಗಾಗಲೇ ನಿಮ್ಗೆ ಹೇಳಿದ್ದು ನಾನು, ಆ ಒಂದು ಸಂಖ್ಯೆ ಹಿಂದೆ ಯಾವುದೋ ಚಿಹ್ನೆ ಇಲ್ಲ ಅಂತಂದ್ರೆ ಅಲ್ಲಿ ಪ್ಲಸ್ ಇರ್ತೈತಿ, ಒಂದು ಪ್ಲಸ್ಸ ಒಂದು ಮೈನಸ್ಸ. ವಿಜಾತಿಯ ಚಿಹ್ನೆಗಳು ಬಂದಾಗ ಏನು ಮಾಡ್ತೀವಿ ನಾವು, ಕಳಿತೀವು. ಹದಿನಾರರೊಳಗೆ ಹತ್ತು ಕರೀರಿ, ಎಷ್ಟು ಉಳಿತು ಆರು ಉಳಿತು. ಇದಿಷ್ಟು ಬೋರ್ಡಮಸ್ ಪ್ರಕಾರ ಬೆಳೆಸ್ತಕ್ಕಂಥ ಒಂದು ನಿಯಮಗಳು.